ಈಶ್ವರಪ್ಪಗೆ ಮತ್ತೆ ಶುರುವಾಯ್ತು ಸಂಕಷ್ಟ ಈ ಬಾರಿ ಈಶ್ವರಪ್ಪಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅವರಪ್ಪ ಮತ್ತೆ ಶುರು ತಲೆನೋವು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ವೀಕ್ಷಕರೇ ಬಿಜೆಪಿಯಲ್ಲಿ ವಿವಾದ ಮಾಡ್ಕಂಡಿದ್ದಾರೆ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲಗಳಿದೆ ಬಿಜೆಪಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆದ್ದವ್ರೆ ಬಿಜೆಪಿಯಲ್ಲಿ ಏಜ್ ಲಿಮಿಟ್ ದಾಟ್ತಾ ಇದೆ ಬಿಜೆಪಿಯಲ್ಲಿ ಹೊಸ ಮುಖಗಳನ್ನ ತರಬೇಕು ಗುಜರಾತ್ ಮಾದರಿಯಲ್ಲಿ ರಿಸಲ್ಟ್ ಮಾತ್ರ ಗುಜರಾತ್ ರೀತಿ ಬೇಕು ದಿಗ್ವಿಜಯ ಸಾಧಿಸ್ಬೇಕು ಆದರೆ ನಾವುಗಳೇ ನಿಂತ್ಕೋಬೇಕು ಅಂದರೆ ಹೆಂಗೆ ರಾಜ್ಯ ಬಿ ಜೆ ಪಿನಲ್ಲಿ ಸಾಕಷ್ಟು ಕನ್ಫ್ಯೂಷನ್ ಇದೆ ಟಿಕೆಟು ಭಾರಿ ಕುತೂಹಲ ನನಗಂತೂ ಒಂದಷ್ಟು ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಯಾರಿಗೆ ಟಿಕೆಟ್ ಕೊಡಲ್ಲ ಯಾರು ಏನು ಮಾಡ್ತಾರೆ ಓ ಸಖತ್ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಇದೀಗ ಈಶ್ವರಪ್ಪ ವಿಚಾರದಲ್ಲಿ ಮತ್ತೊಮ್ಮೆ ಇದೇ ರೀತಿ ಆಗಿದೆ ಎಸ್ ಸ್ ವೀಕ್ಷಕರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಸಿಗುತ್ತಾ ಸಿಗಲ್ವಾ ಅನ್ನೋ ಗೊಂದಲ ಸಿಗಲ್ಲ ಅನ್ನೋದೇ ಮತ್ತೆ ಇದಕ್ಕೆ ಚರ್ಚೆ ಆಗ್ತಿರೋ ವಿಚಾರ ಯಾಕೆ ಏನು ಅನ್ನೋದನ್ನ ನಾನು ನಿಮ್ಗೆ ತಿಳಿಸಿನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಹಾಗೆ ನಂತರ ಬರೋ ಐಕಾನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಪಿನ್ ಟು ಪಿನ್ ಅಪ್ಡೇಟ್ ಮೊದಲಿಗೆ ರಾಗಿ ನೋಡಿ ವೀಕ್ಷಕರ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸು ಈಶ್ವರಪ್ಪ ಅವರು ಸಚಿವ ಸ್ಥಾನವನ್ನ ಕಳ್ಕೊಳ್ಳುವಂತ ಮಾಡ್ತು ಅದ್ರಲ್ಲಿ ಅವ್ರಿಗೆ ಕ್ಲೀನ್ ಚೀಟು ಸಿಕ್ತು ಆ ನಂತರದಲ್ಲಿ ಅವರು ಮತ್ತೆ ಸಚಿವ ಸಂಪುಟವನ್ನು ಸೇರ್ಕೋಬೇಕು ಅಂತ ಪಾಪ ಒತ್ತಾಡ್ತಾವ್ರೆ ಇಲ್ಲ ಅಂತಲ್ಲ ಈಶ್ವರಪ್ಪ ಅವರಿಗೆ ತಮ್ಮದೇ ಆದ ವರ್ಚಸ್ ಇದೆ ತಮ್ಮದೇ ಆದ ಮತಗಳಿವೆ ಆಮೇಲೆ ಹಿಂದುತ್ವದ ಅಜೆಂಡಾ ಇದೆ ಎಲ್ಲವೂ ಇದೆ ಆದರೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಕೇಸ್ ಅವ್ರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ ಇದೀಗ ಮತ್ತೆ ಕೇಸ್ ರೀ ಓಪನ್ ಆಗುತ್ತ ಅನ್ನೋ ಚರ್ಚೆ ಅದಕ್ಕೆ ಕಾರಣ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಿರುವಂತಹ ಎಲ್ಲ ಸಾಕ್ಷ್ಯಗಳನ್ನ ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಒಪ್ಪಿಸಿಲ್ಲ ನ್ಯಾಯಾಲಯಕ್ಕೆ ಒಪ್ಪಿಸಲೇಬೇಕು ತನಿಖಾ ಅಧಿಕಾರಿಯೇ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಈ ರೀತಿಯ ಆದೇಶವನ್ನು ಸ್ಪೆಷಲ್ ಕೋರ್ಟ್ ಮಾಡಿದೆ ಹೀಗಾಗಿ ಮತ್ತೆ ಸಚಿವ ಸ್ಥಾನವನ್ನು ಸೇರ್ಕೋಬೇಕು ಅನ್ನೋ ಕನಸು ಕಾಣ್ತಿರೋ ಮಿನಿಸ್ಟ್ರ್ ಪೋಸ್ಟ್ ಯಾರಿಗೆ ಬೇಕೀಗಲ್ವಾ ಇನ್ನೊಂದು ನೂರು ದಿನ ಇದೆ ನೂರು ದಿನದಲ್ಲಿ ಮಿನಿಸ್ಟ್ರಾಗಿ ಮಾಡೋದೇನಿದೆ ಐದು ವರ್ಷ ಆಗಿರಬೇಕು ಅನ್ನೋ ಆಸೆ ಕನಿಷ್ಠ ಮೂರು ವರ್ಷ ಆದರು ಆಗಿರಬೇಕು ಚೇಂಜಸ್ ಆದರೆ ಅಂತ ಒಲಿ ಕನಿಷ್ಠ ಒಂದು ವರ್ಷ ಆದರೂ ಕೊಟ್ಟರೆ ಏನೋ ಒಂದಷ್ಟು ಮಾಡ್ಬೋದಪ್ಪ ಹ್ಞೂ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರಂತೂ ತಲೆನೇ ಇಲ್ಲ ಹೈಕಮಾಂಡ್ಗೆ ಹೇಳಿದ್ದೀನಿ ಹೈಕಮಾಂಡ್ ಕೇಳಿದ್ದೀನಿ ಅದೇ ಸಿದ್ದರಾಮಯ್ಯ ಅವ್ರು ಏನೋ ಮೊನ್ನೆ ಹೇಳ್ತಿದ್ರು ಹೈಕಮಾಂಡ್ ಮುಂದೆ ಹೆಂಗಿರ್ತಾರೆ ಅಂತ ನಾವು ಆ ಪದನ್ ಬಳಸೋದು ಬೇಡ ಯಾಕೆಂದರೆ ವ್ಯಕ್ತಿಗಿಂತ ಅವರ ಸ್ಥಾನ ಮುಖ್ಯ ಬಸವರಾಜ ಅವರು ರಾಜ್ಯದ ಸಿ ಎಂ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಇಂಥ ಸಂದರ್ಭದಲ್ಲಿ ಅದು ಅವ್ರವ್ರ ವಿವಾದ ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದರೆ ಸಚಿವ ಸಂಪುಟ ವಿಸ್ತರಣೆ ಯಾಕೆ ಆಗಲಿಲ್ವೋ ಸಾಕಷ್ಟು ಕನ್ಫ್ಯೂಷನು ಆ ಕಡೆ ರಮೇಶ್ ಜಾರಕಿಹೊಳಿ ಅವರು ಗೊಂಟ್ಲ ಈ ಕಡೆ ಈಶ್ವರಪ್ಪ ಅವ್ರಿಗೂ ಗೊಂಲ ಏನು ಮಾಡ್ಬೇಕಂತ ಗೊತ್ತಿಲ್ಲ ಇದಕ್ಕೆ ಈಶ್ವರಪ್ಪ ಅವ್ರಿಗೆ ಮತ್ತೆ ಗೊಂಲ ಈಶ್ವರಪ್ಪ ಅವ್ರಿಗೆ ಮತ್ತೆ ಗೊಂಲ ಆದರೆ ಸಚಿವ ಸಂಪುಟ ಸೇರ್ಕೊಳ್ಳೋದಿರಲಿ ಟಿಕೆಟ್ ಕೊಡ್ತಾರಾ ಇಲ್ವೋ ಅಂತ ಎಸ್ ವೀಕ್ಷಕರೇ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ವೇಳೆ ಉಲ್ಲೇಖಿಸಲಾಗಿರುವಂತಹ ಎಲ್ಲಾ ಸಾಕ್ಷ್ಯಗಳನ್ನ ಹಾಜರುಪಡಿಸಲು ಸ್ಪೆಷಲ್ ಕೋರ್ಟ್ ಆದೇಶ ನೀಡಿದೆ ಅದು ಜನವರಿ ಮೂವತ್ತೊಂದರ ಒಳಗೆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯದ ಸುಪರ್ದಿಗೆ ನೀಡಬೇಕು ಅಂತ ಸೂಚಿಸಲಾಗಿದೆ ಮೃತ ಸಂತೋಷ್ ಪಾಟೀಲ್ ಬಳಸ್ತಿದ್ದಂತ ಎರಡು ಮೊಬೈಲ್ಗಳ ಕಂಪ್ಲೀಟ್ ಡೇಟಾ ಬೇಕು ಜೊತೆಗೆ ಎಫ್ ಎಸ್ ಎಲ್ ನಿಂದ ಬಂದಿರುವಂತಹ ಎಲ್ಲಾ ತಾಂತ್ರಿಕ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕೋರ್ಟಿಗೆ ಬೇಕು ಎಲ್ಲಕ್ಕಿಂತ ಮೃ ಮುಖ್ಯವಾಗಿ ಮೃತದೇಹ ಸಿಕ್ಕಂತ ಹೋಟೆಲ್ನ ಸಿ ಸಿ ವಿ ಕಂಪ್ಲೀಟ್ ಫುಟೇಜ್ ನ್ಯಾಯಾಲಯಕ್ಕೆ ಬೇಕು ಪೊಲೀಸರು ತನಿಖಾಧಿಕಾರಿಗಳು ಈಗಾಗಲೇ ನ್ಯಾಯಾಲಯಕ್ಕೆ ಒಂದಷ್ಟು ಫೋಟೇಜ್ ಅನ್ನ ಸಲ್ಲಿಸಿದ್ದಾರೆ ಕಟ್ ಆಗಿದೆ ಎಡಿಟ್ ಮಾಡಿದೆ ಅಂತ ಹೇಳ್ತಾ ಇಲ್ಲ ಒಂದಷ್ಟು ಕಟ್ ಆಗಿದೆ ಕಂಪ್ಲೀಟ್ ರಾ ಫುಟೇಜ್ ಬೇಕು ಮೊಬೈಲ್ ನ ಕಂಪ್ಲೀಟ್ ಡಾಟಾಗಳು ಬೇಕು ಈ ಎಫ್ ಎಸ್ ಎಲ್ ನೀಡಿರುವಂತಹ ಟೆಕ್ನಿಕಲ್ ಎವಿಡೆನ್ಸ್ ತಾಂತ್ರಿಕ ಒಂದು ಸಾಕ್ಷ್ಯಗಳು ಸಂಪೂರ್ಣವಾಗಿ ಬೇಕು ಅಂತ ನ್ಯಾಯಾಲಯ ಹೇಳಿದೆ ಅಲ್ಲದೆ ಪೊಲೀಸರು ಮಾಡಿದ ಅನ್ಎಡಿಟ್ ವಿಡಿಯೋಗಳನ್ನ ನೀಡುವಂತೆ ಪೊಲೀಸರಿಗೆ ನ್ಯಾಯಾಲಯ ಸೂಚನೆ ನೀಡಿದೆ ತನಿಖಾಧಿಕಾರಿಯೇ ಖುದ್ದು ಕೋರ್ಟ್ ಮುಂದೆ ಜನವರಿ ಮೂವತ್ತೊಂದೇ ತಾರೀಕು ಹಾಜರಾಗಬೇಕು ಇದೀಗ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹೊಸ ಸಂಚಲನವನ್ನ ಸೃಷ್ಟಿಸಿದೆ ಪೊಲೀಸರು ಸಲ್ಲಿಸಿದಂತ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಸಂತೋಷ್ ಪಾಟೀಲ್ ಅವರ ಸಹೋದರ ಪ್ರಶಾಂತ್ ಪಾಟೀಲ್ ನ್ಯಾಯಾಲಯದ ಮೊರೆ ಹೋಗಿದ್ರು ತನಿಖೆ ವೇಳೆ ಅಸಲಿ ಸಾಕ್ಷ್ಯಗಳನ್ನ ಮರೆಮಾಚಲಾಗಿದೆ ಪೊಲೀಸರೇ ಉಲ್ಲೇಖಿಸಿರುವ ಸಾಕ್ಷ್ಯಗಳನ್ನ ಕೂಡ ಅವರು ನ್ಯಾಯಾಲಯಕ್ಕೆ ಹಾಜರುಪಡಿಸಿಲ್ಲ ಅಂತ ತಮ್ಮ ಅಡ್ವೊಕೇಟ್ ಪರವಾಗಿ ನಿಲ್ಲಿಸ್ಬಿಟ್ಟು ವಾದ ಮಾಡಿದರು ಅಂದರೆ ಕೇಸ್ ರಿಓಪನ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದೀಗ ನ್ಯಾಯಾಲಯ ಸಂಪೂರ್ಣ ಸಾಕ್ಷ್ಯ ಬೇಕು ಅಂತ ಹೇಳಿದೆ ಅಲ್ಲಿಗೆ ಇದು ಇನ್ನೇನು ಜನವರಿ ಮೂವತ್ತೊಂದು ಇನ್ನು ಕೆಲವೇ ದಿನಗಳು ಬಿ ಜೆ ಪಿ ಟಿಕೆಟ್ ಬೇರೆ ಅನೌನ್ಸ್ ಮಾಡಬೇಕು ಈ ತಿಂಗಳು ಒಳಗಡೆ ಸಂಕ್ರಾಂತಿ ಆದಮೇಲೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಕಂಪ್ಲೀಟ್ ಮಾಡಬೇಕು ಹೀಗಾಗಿ ಶಿವಮೊಗ್ಗ ಕ್ಷೇತ್ರದ ಟಿಕೆಟನ್ನು ಅನೌನ್ಸ್ ಮಾಡುತ್ತಾ ಶಿವಮೊಗ್ಗ ಸಿಟಿ ಅದು ಸಂಪೂರ್ಣ ಜಿಲ್ಲೆನೇ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡುತ್ತಾ ಬಿಜೆಪಿ ಮೂವತ್ತೊಂದನೇ ತಾರೀಕು ವಿಚಾರಣೆ ವೇಳೆ ಏನಾಗುತ್ತೆ ಕೋರ್ಟಲ್ಲಿ ಅಲ್ಲಿ ಎಲ್ಲವನ್ನ ಕೂಡ ನೋಡಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಸಂತೋಷ್ ಪಾಟೀಲ್ ಅವರ ಸಹೋದರ ಪ್ರಶಾಂತ್ ಪಾಟೀಲ್ ಪರವಾಗಿ ವಕೀಲ ಕೆ ಬಿ ಕೆ ಸ್ವಾಮಿ ಅವರು ವಾದವನ್ನು ಮಂಡಿಸಿದ್ರು ಎಫ್ ಎಸ್ ಅಲ್ಲಿ ಎಪ್ಪತ್ತು ಸಾವಿರ ಡಾಟಾಗಳನ್ನ ನೀಡಿದೆ ಆದರೆ ಪೊಲೀಸರು ತಪ್ಪು ಮಾಹಿತಿಯನ್ನು ನೀಡಿದ ಕೇವಲ ಐವತ್ತೈದು ಸಾವಿರ ಡಾಟಾಗಳನ್ನ ಮಾತ್ರ ನೀಡಿದ್ದಾರೆ ಹೀಗಾಗಿ ಈಗಂತ ಈರೋಪಟ್ನಲ್ಲಿ ಉಲ್ಲೇ ಉಲ್ಲೇಖವಾಗಿದೆ ಹೀಗಾಗಿ ಎಫ್ ಎಸ್ ಎಲ್ನಿಂದ ನಿಂದ ಬಂದಿರುವ ಹಾರ್ಡ್ ಸಂ ಕಂಪ್ಲೀಟ್ ಆಗಿ ನ್ಯಾಯಾಲಯಕ್ಕೆ ಸಿಕ್ಕರೆ ಒಂದಷ್ಟು ಸತ್ಯಗಳು ಗೊತ್ತಾಗ್ಬೋದು ಮತ್ತೊಂದು ಕಡೆ ಸಂತೋಷ್ ಪಾಟೀಲ್ ಅವರು ಈಶ್ವರಪ್ಪ ಅವರ ಪಿ ಎಗೆ ಏನೊಂದು ಒಂದಷ್ಟು ಹಣವನ್ನು ಹಣವನ್ನ ನೀಡಿದ್ದಾರೆ ಅನ್ನೋ ಒಂದು ವಾಟ್ಸ್ಆ್ಯಪ್ ಚಾಟ್ ಏನದು ವೈರಲ್ ಆಗಿತ್ತು ಅದು ಕೂಡ ಈಗ ಡಿಲೀಟ್ ಆಗಿದೆ ಅನ್ನೋ ಮತ್ಕಳಿ ಕೇಳಿ ಬರ್ತಾ ಇದೆ ಹೀಗಾಗಿ ತನಿಖೆಯಲ್ಲಿ ಪೊಲೀಸರು ಅವರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಮತ್ತು ಬಿ ರಿಪೋರ್ಟ್ನಲ್ಲಿ ಒಂದಷ್ಟು ವ್ಯತ್ಯಾಸಗಳಿವೆ ಹೀಗಾಗಿ ಸಂತೋಷ್ ಪಾಟೀಲ್ ಅವರು ಸಹೋದರರು ತನಿಖೆಯನ್ನು ಮತ್ತೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರಿಂದ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇನ್ನು ಕೆಲವೇ ದಿನಗಳು ಈ ತಿಂಗಳು ಮೂವತ್ತೊಂದನೇ ತಾರೀಕೊಳಗೆ ಗೊತ್ತಾಗಬೇಕು ಏನೇನು ಸಲ್ಲಿಕೆ ಆಗುತ್ತೆ ಏನು ವಿಚಾರಣೆ ನಡೆಯುತ್ತೆ ಅಂತ ಹೀಗಾಗಿ ಮತ್ತೊಮ್ಮೆ ಈಶ್ವರಪ್ಪ ಅವರ ನತ್ತಿ ಮೇಲೆ ತೂಗುಗತ್ತಿ ನೇತಾಡ್ತಿದ್ಯಾ ಅನ್ನೋ ಪ್ರಶ್ನೆಗಳು ಕೂಡ ಶುರುವಾಗಿದೆ ಹೀಗಾಗಿ ಈಶ್ವರಪ್ಪ ಅವರಿಗೆ ಒಂದು ಕಡೆ ಸಂತೋಷ್ ಪಾಟೀಲ್ ದೊಡ್ಡ ನಷ್ಟವನ್ನು ಅಂದರೆ ಸೆಟ್ ಬ್ಯಾಕನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಬ್ಯಾಕ್ ಟು ಬ್ಯಾಕ್ ಅವರು ಅಂದರೆ ವಯೋಮಿತಿ ಮತ್ತೊಂದು ಕಡೆ ಬದಲಾವಣೆ ಆಗಬೇಕು ಹೊಸಬರಿಗೆ ಅವಕಾಶ ಕೊಡಬೇಕು ಗುಜರಾತ್ ಪಾಲಿಸಿ ಇವೆಲ್ಲವನ್ನು ನೋಡ ಏನಾಗ್ಬೋದು ನೀವೇ ಹೇಳಬೇಕು ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ನೀವು ಶಿವಮೊಗ್ಗ ನಗರ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಬಿ ಜೆ ಪಿಯಲ್ಲಿ ಯಲ್ಲಿ ಈಶ್ವರಪ್ಪ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅವ್ರು ಖಂಡಿತವಾಗ ಹಿಂದುತ್ವದ ಪರವಾಗಿ ಹೋರಾಡ್ತಾರಾ ಅವ್ರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇರೆ ನಾಯಕರು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕಾ ಇದೀಗ ತಾನೇ ಡಾಕ್ಟರ್ ಅವರು ಜೆ ಪಿಗೆ ಸೇರ್ಪಡೆ ಆಗಿದ್ದಾರೆ ಏನು ಏನಕ್ಕೆ ಗೊತ್ತಿಲ್ಲ ಲೆಕ್ಕಾಚಾರಗಳು ಬಿಜೆಪಿ ಅಜೆಂಡಾ ಏನು ಅಂತ ನೀವು ಶಿವಮೊಗ್ಗದ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು